ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತಿನ ರೆಸಿಪಿ ಬಂದು ಈ ಬೇಸಿಗೆಗೆ ಉತ್ತಮವಾದ ಕಲ್ಲಂಗಡಿನ ಜ್ಯೂಸು. ಈ ಬೇಸಿಗೆ ಟೈಮ್ನಲ್ಲಿ ಫ್ರೂಟ್ಸ್ ಜ್ಯೂಸು ಮನೆಯಲ್ಲೇ ಫ್ರೆಶ್ಶಾಗಿ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹ ತುಂಬ ತಂಪಾಗಿರುತ್ತೆ. ಅಂಗಡಿಯಿಂದ ಜ್ಯೂಸ್ ತಗೊಂಬಂದು ಕುಡಿಯೋದಕ್ಕಿಂತ ಮನೆಯಲ್ಲೇ ಫ್ರೆಶ್ಶಾಗಿ ಜ್ಯೂಸ್ ಮಾಡಿ ಕುಡಿಯೋದು ತುಂಬ ಒಳ್ಳೆಯದು. ಹಾಗೆ ಕಲ್ಲಂಗಡಿನ ಜ್ಯೂಸು ಚರ್ಮಕ್ಕೆ ತುಂಬ ಒಳ್ಳೆಯದು. ವಾಟರ್ ಮಿಲನ್ ಜ್ಯೂಸು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇಡೋದು ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಕಲ್ಲಂಗಡಿನ ಜ್ಯೂಸ್ ಮಾಡೋದಕ್ಕೆ ಸಣ್ಣಗೆ ಕಲ್ಲಂಗಡಿಯನ್ನು ಕಟ್ ಮಾಡ್ಕೋಬೇಕು. ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿ ಫ್ರೆಶ್ ಆಗಿರೋ ತಗೊಳ್ರಿ. ಬೀಜ ಎಲ್ಲ ತೆಗಿಬೇಕು. ಇಲ್ಲ, ಬೀಜ ತೆಗಿಯೋಕ್ಕೆ ನಮ್ಗೆ ಟೈಮ್ ಇಲ್ಲ, ನಾವು ಹಾಗೆ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ನಾನು ಬೀಜ ಎಲ್ಲ ತೆಗೆದು ಮಿಕ್ಸಿಗೆ ಹಾಕ್ತಾ ಇರೋದು. ಬೀಜ ಎಲ್ಲ ತೆಗೆದಿದ್ದಾಯಿತು. ಈ ಥರ ಬೀಜ ಸಪ್ರೇಟ್ ಮಾಡ್ಕೋಬೇಕು. ಒಂದು ಕಪ್ಪು ವಾಟರ್ ಮಿಲನ್ ತಗೋತಾ ಇದ್ದೀನಿ. ನೀವಿನ್ನ ಜಾಸ್ತಿ ಮಾಡ್ಕೊತೀವಿ ಅಂದರೆ ಜಾಸ್ತಿ ಹಾಕೋಬೋದು. ನಾನು ಜ್ಯೂಸ್ ಜಾರಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಮಿಕ್ಸಿ ಇದ್ರೆ ಮಿಕ್ಸಿಯಲ್ಲೇ ಮಾಡ್ಕೋಬೋದು. ಸ್ವಲ್ಪ ಪುದೀನ ಎಲೆ, ಫ್ರೆಶ್ ಆಗಿರುವ ಪುದೀನ ಎಲೆ ಸ್ವಲ್ಪ ಹಾಕ್ಕೊಳ್ರಿ. ಅರ್ಧ ನಿಂಬೆಹಣ್ಣು. ಪುದೀನ ಎಲೆ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಟ್ರಿ, ಕಲರ್ ಚೇಂಜ್ ಆಗುತ್ತೆ. ಚಿಕ್ಕದಾಗಿ ಒಂದು 10 ಎಲೆ ಹಾಕೊಂಡ್ರೆ ಸಾಕು. 2 ಸ್ಪೂನ್ ಶುಗರ್ ಹಾಕ್ತಾ ಇದ್ದೀನಿ. ಚಿಕ್ಕದಾಗಿ ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೋಬೇಕು. ನಾನು ಮಾಮೂಲಿ ಸಾಲ್ಟ್ ಹಾಕ್ತಾ ಇದ್ದೀನಿ, ಬೇಕಾದ ಬ್ಲಾಕ್ ಸಾಲ್ಟ್ ಹಾಕ್ಕೋಬೋದು. ನಾನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ನಾನು ಜ್ಯೂಸರಲ್ಲಿ ಮಾಡ್ತಾ ಇದ್ದೀನಿ. ನೀವು ಜ್ಯೂಸರ್ ಇಲ್ಲ ಅಂದರೆ ಈ ಥರ ಮಿಕ್ಸಿಯಲ್ಲಿ ಮಾಡ್ಕೋಬೋದು. ಮಿಕ್ಸಿಗೆ ಹಾಕಿದ್ದಾಯಿತು. ಸ್ವಲ್ಪ ಪುದೀನ ಎಲೆ ಚಿಕ್ಕದಾಗಿ ಕಟ್ ಮಾಡಿ, ನಿಂಬೆಹಣ್ಣು, ಐಸ್ ಕ್ಯೂಬ್ ಸ್ವಲ್ಪ ಹಾಕ್ಕೊಳ್ರಿ. ನಾನು ಜ್ಯೂಸರಲ್ಲಿ ಮಿಕ್ಸಿಗೆ ಹಾಕಿದ್ದೀನಿ, ಹಾಗಾಗಿ ನಾನು ಶೋಧಿಸ್ಕೊತ ಇಲ್ಲ. ನೀವು ಮಿಕ್ಸಿಗೆ ಹಾಕಂಗಿದ್ರೆ ಶೋಧಿಸ್ಕೊಳ್ರಿ. ನೀರು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ, ಇದರಲ್ಲೇ ನೀರೇ ಸಾಕು. ವಾಟರ್ ಮಿಲನ್ ಜ್ಯೂಸ್ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಸ್ವಲ್ಪ ಕಟ್ ಮಾಡಿರುವ 1/4 ಪೀಸ್ ವಾಟರ್ ಮಿಲನ್ ಹಾಕ್ಕೊಳ್ಳೋಣ. ನೀವು ಬೇಕಾದರೆ ಸ್ವಲ್ಪ ಶುಂಠಿ, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಜ್ಯೂಸ್ ಮಾಡ್ಬೋದು. ನಮ್ಮ ಮನೇಲಿ ಮಕ್ಕಳು ಕುಡಿಯಲ್ಲ ಅಂತ ನಾನು ಹಾಕಿಲ್ಲ. ಕೂಲ್ ವಾಟರ್ ಮೆಲನ್ ಜ್ಯೂಸ್ ರೆಡಿ ಆಯಿತು. ನೀವು ವಾಟರ್ ಮೆಲನ್ ತಂದು ಜ್ಯೂಸ್ ಮಾಡಿ ಕುಡಿದು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಲ್ಲೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.